ಸಮಸ್ತ ಶಿಕ್ಷಕರೊಂದಕ್ಕೆ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನು ಕೋರುವವರು ಎಸ್ಎಸ್ ಅಂಗಡಿ ಜಿಲ್ಲಾಧ್ಯಕ್ಷರು ಕರ್ನಾಟಕ ರಾಜ್ಯ ಮಾಧ್ಯಮಿಕ ಶಾಲಾ ನೌಕರರ ಸಂಘ ಹುಬ್ಬಳ್ಳಿ ಜಿಲ್ಲಾ ಘಟಕ ಚಿಕ್ಕೋಡಿ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನಲ್ಲಿ ಜಿಲ್ಲಾ ಪಂಚಾಯತ್ ಬೆಳಗಾವಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಮತ್ತು ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳ ಕಾರ್ಯಾಲಯ ಹುಕ್ಕೇರಿ ಇವರ ಸಂಯುಕ್ತ ಆಶ್ರಯದಲ್ಲಿ 132ನೇ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನದ ಅಂಗವಾಗಿ ಶಿಕ್ಷಕರ ದಿನಾಚರಣೆಯನ್ನು ಆಚರಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಹುಕ್ಕೇರಿ ನಗರದ ವಿಶ್ವರಾಜ ಕಲ್ಯಾಣ ಮಂಟಪದಲ್ಲಿ ಸರಳವಾಗಿ ತಾಲೂಕು ಮಟ್ಟದ ಶಿಕ್ಷಕರ ದಿನಾಚರಣೆಯನ್ನು ಆಚರಿಸಲಾಗಿದ್ದು ಈ ಹಿನ್ನೆಲೆಯಲ್ಲಿ ಇದೇ ಸಂದರ್ಭದಲ್ಲಿ ನಾಡಗೀತೆ ಮತ್ತು ರೈತಗೀತೆ ಹಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಾಗಿದೆ. ಈ ಸಂದರ್ಭದಲ್ಲಿ ಉದ್ಯಮಿ ಮತ್ತು ತಾಲೂಕಾ ಪಂಚಾಯತ್ ಸದಸ್ಯ ಪವನ್ ಕತ್ತಿ ಸರ್ವಪಲ್ಲಿ ರಾಧಾಕೃಷ್ಣನ್ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಮಾತನಾಡಿದ್ದಾರೆ. ಶಿಕ್ಷಕ ವೃತ್ತಿಯ ಮಾರ್ಗದರ್ಶನ ಮಾಡುವ ನಿಮಗೆ ಎಷ್ಟು ಕೃತಜ್ಞತೆ ಹೇಳಿದರೂ ಸಾಲದು. ದೇಶ ಕಟ್ಟುವ ಮತ್ತು ಸಮಾಜದ ಸುಧಾರಣೆಗೆ ನಿಮ್ಮಿಂದ ಮಾತ್ರ ಸಾಧ್ಯ. ಈ ಹೊತ್ತು ಯಾವುದೇ ಕಾಯಕದಲ್ಲಿ ತಾವುಗಳು ಸುಧಾರಿಸುತ್ತಿದ್ದೇವೆ ಎಂದರೆ ಅದರ ಮೂಲ ಕಾರ್ಯಕರ್ತರು ನೀವು ಎಂದು ಶಿಕ್ಷಕರನ್ನ ಪವನ್ ಕತ್ತೆ ಕೊಂಡಾಡಿದ್ದಾರೆ. ನಮ್ಮ ಹುಕ್ಕೇರಿ ತಾಲೂಕಿನಲ್ಲಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ 132ನೇ ಜನ್ಮದಿನಾಚರಣೆ ಪ್ರಯುಕ್ತವಾಗಿ ಶಿಕ್ಷಕರ ದಿನಾಚರಣೆಯನ್ನು ಇಲಾಖೆ ನೀಡಿದಂಥ ಸುತ್ತೋಲೆ ಪ್ರಕಾರ ಆಯೋಜನೆ ಮಾಡಿದ್ದೇವೆ. ಕೋವಿಡ್ 19 ಸುರಕ್ಷತಾ ನಿಯಮಗಳ ಪಾಲನೆಯೊಂದಿಗೆ ಡಾಕ್ಟರ್ ರಾಧಾಕೃಷ್ಣನ್ ಅವರ ಭಾವಚಿತ್ರಕ್ಕೆ ಪೂಜೆ ಮತ್ತು ಅವರಿಗೆ ನುಡಿ ನಮನಗಳನ್ನು ಸಲ್ಲಿಸಿ ಶಿಕ್ಷಕ ವೃತ್ತಿಯಲ್ಲಿ ಸಾಕಷ್ಟು ವರ್ಷ ಸೇವೆಯನ್ನು ಸಲ್ಲಿಸಿ ನಿವೃತ್ತರಾದಂಥ ಶಿಕ್ಷಕರಿಗೆ ಇವತ್ತು ನಾವು ಗಂಡನಿಂದ ಸನ್ಮಾನ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಅದೇ ರೀತಿ ನಮ್ಮ ಹುಕ್ಕೇರಿ ತಾಲೂಕಿನಿಂದ 3 ಜನ ಶಿಕ್ಷಕರು ಇವತ್ತು ಜಿಲ್ಲಾ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ. ಅವರನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಸನ್ಮಾನವನ್ನು ಮಾಡಿದ್ದೇವೆ. ಅವರ ಜೊತೆಗೆ ನಮ್ಮ ಹುಕ್ಕೇರಿ ತಾಲೂಕಿನ ಎಲ್ಲ ಶಿಕ್ಷಕ ಬಾಂಧವರಿಗೆ ಶಿಕ್ಷಕ ದಿನಾಚರಣೆಯ ಶುಭ ಸಂದೇಶವನ್ನು ನೀಡುತ್ತಾ ನಮ್ಮ ಶಿಕ್ಷಕರು ಇವತ್ತು ಶಾಲೆಯಲ್ಲಿ ವಿದ್ಯಾರ್ಥಿಗಳು ಬರದೇ ಇದ್ದರೂ ಕೂಡ ಆ ವಿದ್ಯಾಗಮ ಕಾರ್ಯಕ್ರಮದ ಮೂಲಕ ವಿದ್ಯಾರ್ಥಿಗಳ ಮನೆ ಮನೆಗೆ ಹಾಗೂ ವಠಾರ ಶಾಲೆಗಳನ್ನು ಮಾಡುತ್ತಾ ಸಮುದಾಯ ಭವನ ಮಠ ಮತ್ತು ಇತರೆ ಸ್ಥಳಗಳಲ್ಲಿ ವಿದ್ಯಾರ್ಥಿಗಳಿಗೆ ಜ್ಞಾನಾರ್ಜನೆ ಮಾಡತಕ್ಕಂಥ ಕಾರ್ಯವನ್ನು ಮಾಡ್ತಿದ್ದಾರೆ. ಸೊ ಎಲ್ಲ ಶಿಕ್ಷಕರಿಗೆ ಉತ್ತಮವಾದಂಥ ಆಯುರಾರೋಗ್ಯವನ್ನು ಕಾಪಾಡಿಕೊಳ್ಳುವುದರ ಮೂಲಕ ಆ ವಿದ್ಯಾರ್ಥಿಗಳಿಗೆ ಎಷ್ಟು ಸಾಧ್ಯವೋ ಅಷ್ಟು ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ನೀಡಲಿಕ್ಕೆ ನಾನು ಅವರಿಗೆ ಪ್ರೇರಣೆ ಮಾಡ್ತಾ ಇವತ್ತಿನ ಒಂದು ಕಾರ್ಯಕ್ರಮ ಅತ್ಯಂತ ಸರಳ ರೀತಿಯಲ್ಲಿ ಯಶಸ್ವಿಯಾಗಿ ನಡಲಿಕ್ಕೆ ಸಹಕಾರ ನೀಡಿದಂಥ ಎಲ್ಲರಿಗೂ ನಾನು ಧನ್ಯವಾದಗಳು ಅರ್ಪಿಸಿ ನಾನು ಹೇಳ ಮಾತು. ಸರ್, ಈಗ ಶಾಲೆಗಳು ಅರ್ಧ ಅಲ್ಲ, ಈಗ ಆಲ್ರೆಡಿ ನಾವು ವಿದ್ಯಾಗಮ ಕಾರ್ಯಕ್ರಮದ ಮೂಲಕ ವಿದ್ಯಾರ್ಥಿಗಳಿಗೆ ಪಾಠ ಪ್ರವಚನಗಳನ್ನು ಮತ್ತು ಆ ಒಂದು ತರಗತಿಗೆ ಬೇಕಾದಂಥ ಸಾಮರ್ಥ್ಯಗಳನ್ನು ಗಳಿಸ್ಕೊಳ್ಳಿಕ್ಕೆ ನಾವು ಅವ್ರಿಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದೇವೆ. ಸೊ ಅದರ ಮೂಲಕ ಅವರ ಒಂದು ಪ್ರಗತಿಯನ್ನು ನಮ್ಮ ಶಿಕ್ಷಕರು ಪ್ರತಿದಿನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಸೊ ಸರ್ಕಾರದಿಂದ ಯಾವಾಗ ಶಾಲೆ ಆರಂಭ ಮಾಡೋಂಥ ಆದೇಶ ಬರ್ತದೋ ಅವಾಗ ನಾವು ಶಾಲೆಯನ್ನು ಆರಂಭ ಮಾಡ್ತಿದ್ದೇವೆ. ಸೊ ಪ್ರತಿದಿನ ವಿದ್ಯಾರ್ಥಿಗಳೊಂದಿಗೆ ನಮ್ಮ ಶಿಕ್ಷಕರು ದೂರವಾಣಿ ಮೂಲಕ, ವಾಟ್ಸಪ್ ಮೂಲಕ, ಆನ್ಲೈನ್ ಮೂಲಕ ಅವರ ಸಂಪರ್ಕದಲ್ಲಿದ್ದಾರೆ ಮತ್ತು ಆ ತರಗತಿಗೆ ನಿರ್ದಿಷ್ಟಪಡಿಸಿದಂಥ ಸಾಮರ್ಥ್ಯಗಳನ್ನು ಗಳಿಸ್ಕೊಳ್ಳಿಕ್ಕೆ ಅವರಿಗೆ ಸಹಕಾರವನ್ನು ಕೂಡ ನಮ್ಮ ಶಿಕ್ಷಕರು ನೀಡುತ್ತಾರೆ. ಇವತ್ತು ಶಿಕ್ಷಣ ದಿನಾಚರಣೆಯ ಅಂಗವಾಗಿ ಹುಕ್ಕೇರಿಯಲ್ಲಿ ಎಲ್ಲ ಶಿಕ್ಷಕ ಕೂಡಿ ವಿಶ್ವರಾಜ್ ಕಲ್ಯಾಣ ಮಂಟಪದಲ್ಲಿ ಶಿಕ್ಷಣ ದಿನಾಚರಣೆಯನ್ನು ಆಚರಿಸಿದರು. ನನ್ನ ವೈಯಕ್ತಿಕ ಪರವಾಗಿ ಹಾಗೂ ನನ್ನ ಕುಟುಂಬದ ಪರವಾಗಿ ಹಾಗೂ ನನ್ನ ಶಾಲೆಯ ಪರವಾಗಿ ನಾನು ಎಲ್ಲ ಶಿಕ್ಷಕರಿಗೆ ಶಿಕ್ಷಣ ದಿನಾಚರಣೆಯ ಶುಭಾಶಯಗಳನ್ನು ಹೇಳಲಿಕ್ಕೆ ಇಚ್ಛಪಡ್ತೇನೆ. ಮತ್ತು ಇವತ್ತು ನಮ್ಮ ಈ ದೇಶದಲ್ಲಿ ಈಗೇನು ಹೊಸ ಶಿಕ್ಷಣ ನೀತಿ ಜಾರಿಗೆ ಬಂದಿದೆ, ಆ ನಿಟ್ಟಿನಲ್ಲಿ
ತಾವೆಲ್ಲ ಮುಂದೆ ಕೆಲಸವನ್ನು ಮಾಡ್ತೀರಾ ಅನ್ನೋಂತೂ ಸಂಪೂರ್ಣ ವಿಶ್ವಾಸ ನನಗಿದೆ. ಈಗಾಗಲೇ ನಮ್ಮ ಶಾಲೆಯಲ್ಲೂ ಕೂಡ ನಾನು ಈ ಒಂದು ನಿಟ್ಟಿನಲ್ಲಿ ಹೋದ ವರ್ಷದಿಂದನೇ ಸುಮಾರು 2 ವರ್ಷ ಆಯಿತು ಈ ಒಂದು ಕೆಲಸವನ್ನು ಸಣ್ಣಾಗಿ ಪ್ರಾರಂಭ ಮಾಡಿದ್ದೇನೆ. ಇನ್ನು ಮುಂದೆ ಇಡೀ ನಮ್ಮ ತಾಲೂಕಿನಲ್ಲೂ ಕೂಡ ನಾನು ಕೂಡ ನಿಮ್ಮ ಜೊತೆ ಒಬ್ಬನಾಗಿ ಈ ಶಿಕ್ಷಣ ನೀತಿಯನ್ನು ಸಪೋರ್ಟ್ ಮಾಡಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಶಿಕ್ಷಣವನ್ನು ಇನ್ನೂ ಬೇರೆ ಮಟ್ಟದಲ್ಲಿ ಗಟ್ಟಿ ಪಡಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತೇನೆ. ಮತ್ತು ತಾವೆಲ್ಲ ಶಿಕ್ಷಕರು ದೇಶ ಕಟ್ಟುವಂಥವ್ರು, ಅದಕ್ಕೆ ತಾವೆಲ್ಲರ ಆಯುಷ್ಯ ಆರೋಗ್ಯ ಚೆನ್ನಾಗಿರಬೇಕು. ಮತ್ತು ಇದೇ ರೀತಿ ನಾವು ಒಳ್ಳೇದು ಮಾಡ್ರಿ ಅನ್ನೋಂಥದ್ದು ಅದನ್ನು ಹೇಳಿ. ಈ ಸಂದರ್ಭದಲ್ಲಿ ತಾಲೂಕಾ ದಂಡಾಧಿಕಾರಿ ಅಶೋಕ್ ಗುರಾಣಿ, ತಾಲೂಕಾ ಪಂಚಾಯತ್ ಅಧ್ಯಕ್ಷ ದಸ್ತಗಿರಿ ಬಸಾಪುರೆ, ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಬಿಕೆ ಲಾಳಿ, ಪುರಸಭೆ ಸದಸ್ಯ ರಾಜು ಮುನ್ನೋಳಿ ಸೇರಿದಂತೆ ಇನ್ನಿತರರು ಇದೇ ವೇಳೆ ಪಾಲ್ಗೊಂಡಿದ್ದರು. ಅಷ್ಟೇ ಅಲ್ಲದೆ ಈ ಕಾರ್ಯಕ್ರಮದಲ್ಲಿ ನಿವೃತ್ತಿ ಹೊಂದಿದ ಮತ್ತು ಆದರ್ಶ ಶಿಕ್ಷಕರಿಗೆ ಪ್ರಶಸ್ತಿ ಪ್ರದಾನದ ಜೊತೆಗೆ ಸನ್ಮಾನಿಸಲಾಗಿದೆ. ಸೈಡ್ಲಿಂದ ಸರ್ ಬ್ಯೂರೋ ರಿಪೋರ್ಟ್ ಕಲ್ಲಪ್ಪ ಪಾಮ್ ನಾಯಕ್ S9 TV ಹುಕ್ಕೇರಿ.